ಶಶಿ ರೆಡ್ಡಿಯವರ ಇವತ್ತು ಪುಣ್ಯತಿಥಿ, ಇದು 48ನೇ ಪುಣ್ಯತಿಥಿ. ಸರ್ಕಾರ ಶೇಷರೆಡ್ಡಿಯವರು ಸ್ವಾತಂತ್ರ್ಯ ಬಂದ ಮೇಲೆ ಮೊದಲೇ ಮುಖ್ಯಮಂತ್ರಿಯಾಗಿದ್ದರು. ಇನ್ನು ಸಂವಿಧಾನ ಬರೋಕ್ಕಿಂತ ಮುಂಚಿತವಾಗಿ ಅವರು ಬಹುಶಃ ಇವತ್ತು ರಾಜ್ಯಕ್ಕೆ ಬೆಳವಣಿಗೆ ಹಾಕಿದ್ರೆ ಅದಕ್ಕೆ ಅಡಿಪಾಯ ಹಾಕಿದವರು ಅವರೇ, ಕೆಶಿ ರೆಡ್ಡಿಯವರು. ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ತಮ್ಮನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅರ್ಪಣೆ ಮಾಡಿಕೊಂಡಿದ್ದಂಥ ಇವತ್ತಿನ ಕರ್ನಾಟಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಿದ್ದರೆ ಅವರು ಆಗ್ತಂಥ ಅಡಿಪಾಯನೇ ಕಾರಣ ಅಂತಕ್ಕಂಥದ್ದನ್ನು ಮಾಡಬೇಕಾಗ್ತದೆ. ಆಮೇಲೆ 1952 ಸಂವಿಧಾನ ರಚನೆಯಾಯಿತು, ಅಲ್ಲ ಜಾರಿಗೆ ಬಂತು. ಜಾರಿಗೆ ಬಂದಮೇಲೆ ಚುನಾವಣೆ, ಮೊದಲನೇ ಚುನಾವಣೆ 1952 ಆಯಿತು. ಸೊ ಅಲ್ಲಿವರೆಗೆ 1947 ಕೆಸಿ ರೆಡ್ಡಿಯವರೇ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಅವರನ್ನು ಇವತ್ತು ಸ್ಮರಿಸ್ಕೊಳ್ತಕ್ಕಂಥ ಗೌರವಿಸ್ತಕ್ಕಂಥ ಮಾಡ್ತಾಯಿದ್ದರು. ಅವರು ಯಾವ ಜೀವನದಲ್ಲಿ ಆಡಳಿತದ ಬಗ್ಗೆ ಇರ್ಬೋದು, ರಾಜ್ಯದ ಬಗ್ಗೆ ಇರ್ಬೋದು, ಯಾವ ಕನಸನ್ನು ಇಟ್ಕೊಂಡಿದ್ರು ಆ ಕನಸನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನ ಸರ್. ಇವತ್ತು ರಾಜ್ಯಸಭಾ ಚುನಾವಣೆ ಇದೆ, 3 ಅಭ್ಯರ್ಥಿಗಳಿದ್ದಾರೆ ನಿಮ್ಮ ಕಡೆಯಿಂದ, JDS-ನಿಂದ ಕೂಡ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಸೊ ಈಗಾಗಲೇ ಮತದಾನ ಪ್ರಕ್ರಿಯೆ ಶುರು ಆಗಿದೆ, ನಾವೇ ಗೆಲ್ತೀವಿ ಅಂತಿದ್ದಾರೆ, ನಾವು ಗೆಲ್ತೀವಿ ಅನ್ನುವಂತ ವಿಶ್ವಾಸ ಬಿಜೆಪಿ ಗೆಲ್ಬೇಕು ಅಂತ ಹಾಕೋದು ಎಲ್ಲ ಅಭ್ಯರ್ಥಿ. ಅವ್ರ ಓಟ್ ಎಲ್ಲಿದೆ? 45 ಓಟ್ ಬೇಕಲ್ಲಪ್ಪ, ಎಲ್ಲಿದೆ? ಇದೆಯಾ? ಮತ್ತೆ ಹೆಂಗಿದ್ರು ಆತ್ಮಸಾಕ್ಷಿ ಮತಗಳಿದಾವ ಅಂತ? ಏನು ಆತ್ಮಸಾಕ್ಷಿ ಅಂತ ಮತ ಇದೆಯಾ? ಅವ್ರ ಓಟಿ ನಮಗೆ ಬತ್ತವಲ್ಲ. ಅವ್ರು ಆರೋಪ ಮಾಡ್ತಿದ್ದಾರೆ ಸರ್, ಅಡ್ಡ ಮತದಾನ ವಿಚಾರವಾಗಿ ಸರ್ಕಾರ ಕಾನೂನು, ಅವ್ರಿಗೆ ಬೇಕಾದಂಗ್ ಕಾನೂನು ಬರೆಸ್ಕೊಂಡು ನಮ್ಮ ಮೇಲೆ ಕೇಸ್ ಹಾಕ್ತಿದ್ದಾರೆ ಅಂತ ಉಪೇಂದ್ರ ರೆಡ್ಡಿ. ಈಗ ನಾನು ಆತ್ಮವಿಶ್ವಾಸದ ಮತ ಕೇಳ್ತಾ ಇದ್ದೀನಿ ಅಂತ ಓಟ್ ಇಲ್ಲದೆ ಹೋದ್ರೂ ಕೂಡ ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ಗಳಿಗೆ ನಮ್ಮ ಅಭ್ಯರ್ಥಿ, ನಮ್ಮ ವೋಟರ್ಸ್ಗೆ, ನಮ್ಮ MLA-ಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದ್ದಾರಲ್ಲ, ಬೆದರಿಕೆ ಹಾಕ್ತಾ ಇದ್ದಾರಲ್ಲ, ಅದಕ್ಕೆ FIR ಆಗ್ತದೆ. ಇಲ್ಲ, ನೀವು ಬೇಕಾದಂಗ್ ಕಾನೂನು ತಿದ್ಕೊಂಡಿದ್ದೀರಂತೆ ಸರ್. ಯಾವ ಇಲ್ಲಿ ಅವೆಲ್ಲ ನನಗೆ ಮಾತಾಡಲ್ಲ, ಗೊತ್ತಾಯ್ತಾ? ನಾವು 3 ಅಭ್ಯರ್ಥಿ, ನಮ್ಮ ಅಭ್ಯರ್ಥಿಗಳು 3 ಜನ ಹಾಕಿದ್ದೀವಲ್ಲ, 3 ಜನ ಗೆಲ್ತಾರೆ.